ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಹಲವಾರು ವಿದ್ಯಾರ್ಥಿಗಳು ಕೆ ಸಿ ಇ ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ನಂತರ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು ಅವುಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ ನಂತರ ನಿಮ್ಮಲ್ಲೂ ಕೂಡ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅವುಗಳಿಗೆ ಉತ್ತರವನ್ನು ನಿಮಗೆ ತಿಳಿಸ್ತೀವಿ ಸರಿ ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಕೆ ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇದೆ ಅದು ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಈಗಾಗಲೇ ನಮ್ಮ ಕೆ ಎದವರು ಅನೌನ್ಸ್ ಮಾಡಿದ್ದಾರೆ ನಂತರ ವಿದ್ಯಾರ್ಥಿಗಳು ಕೇಳಿದಂಥ ಪ್ರಶ್ನೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡುವಂತ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರು ಹಾ ಚಾನ್ಸಸ್ ಇದೆ ಯಾಕಂತ ಹೇಳಿದ್ರೆ ಈಗಲೂ ಕೂಡ ತುಂಬಾ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ ಹಾಕೋದ್ರೊಳಗಡೆ ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಬಹುದು ಬಟ್ ಇದುವರೆಗೆ ಒಫಿಷಿಯಲಿ ಅನೌನ್ಸ್ ಮಾಡಿಲ್ಲ ಈಗ ಅಕಸ್ಮಾತ್ ಆಗಿ ಈ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡೋದೇನಿದೆ ಅದನ್ನ ಅನೌನ್ಸ್ ಮಾಡಿದ್ರು ಕೂಡ ಫೆಬ್ರವರಿ ಇಪ್ಪತ್ತರ ನಂತರ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದ್ರೆ ಆದಷ್ಟು ಬೇಗ ಹೇಳ್ತೀನಿ ಯಾವುದೇ ಅನೌನ್ಸ್ಮೆಂಟ್ ಇದ್ರು ಕೂಡ ಆದಷ್ಟು ಬೇಗ ಹೇಳ್ತೀನಿ ಅದಕ್ಕೋಸ್ಕರ ಈ ಚಾನಲ್ಗೆ ಮೊದಲು ಬಾರಿ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಮುಂದಿನ ತಿಳ್ಕೊಳ್ತಾ ಹೋಗುದ್ರೆ ಕೆ ಟಿ ಅಪ್ಲಿಕೇಶನ್ ಏನಂದ್ರೆ ಲಾಸ್ಟ್ ಡೇಟ್ ಯಾವುದು ಅಂತ ಕೇಳಿದ್ರು ಕೆ ಇ ಟಿ ಅಪ್ಲಿಕೇಶನ್ ಎಡಿಟಿಂಗ್ ಗೆ ಲಾಸ್ಟ್ ಡೇಟ್ ಯಾವುದು ಅಂತ ಇದುವರೆಗೆ ಅನೌನ್ಸ್ ಮಾಡಿಲ್ಲ ಸರಿನಾ ಈಗ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಫೆಬ್ರವರಿ ಹತ್ತರಿಂದ ಅವಕಾಶ ಇರುತ್ತೆ ಅಂತ ಹೇಳಿದ್ರು ಬಟ್ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಅನೌನ್ಸ್ ಮಾಡಿಲ್ಲ ಈಗ ನನ್ನ ಅನಿಸಿಕೆ ಪ್ರಕಾರ ಫೆಬ್ರವರಿ ಇಪ್ಪತ್ತೊಂಬತ್ತು ಏನಿದೆ ಅಲ್ಲಿವರೆಗಂತೂ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದಕ್ಕಿಂತ ಹೆಚ್ಚು ಟೈಮ್ ಕೂಡ ಕೊಡಬಹುದು ಎಡಿಟ್ ಮಾಡೋದಕ್ಕೆ ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅಪ್ಲಿಕೇಶನ್ ಆಫೀರ್ ಒಳಗಡೆ ಇವರು ಮಿಸ್ಟೇಕ್ ಮಾಡಿದ್ರೆ ಅದನ್ನು ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ ಅದರ ಲಾಸ್ಟ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದರೆ ಆದಷ್ಟು ಬೇಗ ಹೇಳ್ತೀನಿ ಬಟ್ ಹಾಂ ಈ ಮಂತ್ ಅಂತೂ ಪೂರ್ತಿಯಾಗಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅದಕ್ಕಿಂತ ಜಾಸ್ತಿ ಟೈಮ್ ಸಿಕ್ಕರೂ ಕೂಡ ಸಿಗಬಹುದು ನಂತರ ಈ ವಿಷಯವನ್ನು ಅಥವಾ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಂತರ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತಾರಾಮ್